ಎಲ್ಲ ಇಲಾಖೆದಲ್ಲಿ ಆಗಿದೆ ಬಸ್, ಅದು ತನಿಖೆ ಎಲ್ಲ ಇಲಾಖೆದಲ್ಲಿ ಮಾಡಬೇಕು, ಒಂದೇ ಇಲಾಖೆದ ಅಂತಲ್ಲ, ಎಲ್ಲ ಇಲಾಖೆಯಲ್ಲೆಲ್ಲ ಆಗಿರೋದು. ಎಲ್ಲ ಇಲಾಖೆಯಲ್ಲಿ ಮನೆ ಮುಖ್ಯಮಂತ್ರಿ ಮಾಧ್ಯಮ ಮುಖಾಂತರ ಮನೆ ಮುಖ್ಯಮಂತ್ರಿ ಕೇಳಿದ್ರು ಎಲ್ಲ ಇಲಾಖೆದು ಒಂದು ತನಿಖೆ ಆಗಬೇಕು ನನ್ನ ಅಭಿಪ್ರಾಯ. ಇನ್ನು ನಾನು ನೋಡ್ತಾ ಇದ್ದೀನಿ, ನಾನು ನಿನ್ನೆ ಮೊನ್ನೆ ಎಲ್ಲ ಕಂಟಿನ್ಯೂ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀನಿ, ಹೌಸಿಂಗ್ ಅಲ್ಲಿ ಇರಲಿ, ಬೊಬ್ಬೋರ್ಡಲ್ಲಿ ಇರಲಿ, ಮೈನಾರ್ಟಿದಲ್ಲಿ ಇರಲಿ, ಎಲ್ಲ ಕಡೆ ತನಿಖೆ ಆಗಬೇಕು, ಅದು ಆದರೆ ಒಳ್ಳೆಯದು. ಈಗ ನೋಡಿ 2001 ಉದಾಹರಣೆ ಕೊಡ್ತೀನಿ. ಸ್ಲಮ್ ಬೋರ್ಡಲ್ಲೇ ಟೋಟಲ್ 2013 ಇಟ್ಕೊಂಡು ಸ್ಲಮ್ ಬೋರ್ಡ್ ಮನೆಗಳದು 187,000 ಮನೆಗಳು ಕಟ್ಟಬೇಕಂತ ಅಲರ್ಟ್ ಆಗಿದೆ. ಅದಾಗಿ ಇವತ್ತು 2013 ಅಂದರೆ ಇವತ್ತು 2023 ಬಿ ಜೆ ಪಿ ಸರ್ಕಾರದಲ್ಲಿ 1,000 ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಅವು ಒಡವೆ ಅಡ ಇಡೋದ ಮಾರದ ಇಡೋದ ಮಾರದ, ಅಯ್ಯೋ ಏನ್ ಮಾಡೋದು. ಇನ್ನು ಯಾಕೆ ಕನ್ಫ್ಯೂಷನ್? 60% ಹಣಕ್ಕೆ ಒಡವೆ ಅಡ ಇಟ್ಟು ಬಿಡಿಸೋಕಾಗ್ದೆ ಮೋಸ ಹೋದವ್ರೆ ಇವರು. ಅದಕ್ಕೆ ನಾನ್ ಹೇಳೋದು, ನಿಮ್ ಒಡವೆನ ಅಟ್ಟಿಕಾದಲ್ಲೇ ಮಾರ್ಬಿಡಿ ಅಂತ. ಅಟ್ಟಿಕಾ ಗೋಲ್ಡ್ ಕಂಪನಿ. ಕನ್ಸ್ಟ್ರಕ್ಷನ್ ಆಗಿದೆ, ಹಂತ ಹಂತದಲ್ಲಾಗಿದೆ. ಏನಾಗಿದೆ ಬಡವ, ಅವ್ನಿಗೆ ಏನು ಮಾಡ್ತೀವಿ ನಾವು? ಆಯ್ತಪ್ಪ, ನೀನು ಸ್ಲಮ್ ಬೋರ್ಡಿಂದ ಮನೆ ಸ್ಯಾಂಕ್ಷನ್ ಆಗಿಬಿಟ್ಟಿದೆ, ನೀನು 6 ತಿಂಗಳಲ್ಲಿ ಮನೆ ಕಟ್ಕೊಡ್ತೀವಿ ನಾವು, ನೀನು ಖಾಲಿ ಮಾಡಿಕೊಡು ಅಂತಾನೆ. ಅವನೇನು ಮಾಡ್ತಾನೆ, ನಂಬಿಟ್ಟು ಏನು ಮಾಡ್ತಾನೆ, ಖಾಲಿ ಮಾಡ್ತಾನೆ. ಅವನು ಖಾಲಿ ಮಾಡಿ ಕೊಟ್ಟಿರ್ತಾನೆ. ಈಗ 7-8 ವರ್ಷ ಆಗಿದೆ, ಮನೆಗಳು ಕಟ್ಕೊಡ್ಬೇಕು ತಾನೆ ಅವರಿಗೆ. ಅಂದರೆ ನಾನು ಏನು ಹೇಳೋದು, ಬಡವ್ರಿಗೆ ಮನೆಗಳು ದಾಖಲೆ ಇರಬೇಕು ತಾನೆ. ಯಾವ್ದಾರ ಈಗ ನಾನೇ ನನ್ನ ಕಾಲದಲ್ಲಿ ಏನು ಮನೆ ಕೊಟ್ಟಿದ್ದೀನಿ, ದಾಖಲೆ ಇರ್ತದೆ ಅದು, ಬಾಯಿ ಮಾತಿಲ್ಲ. ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಸಚಿವರಿದ್ದರು, ಯಾರ್ಯಾರು ಎಷ್ಟು ಮನೆಗಳು ಕೊಟ್ಟರು ಅಂತ ದಾಖಲೆ ಇರ್ತದೆ. ಅದೇನು ಮುಚ್ಚುಮರಿ ಏನಿಲ್ಲ. ಇಲ್ಲ ಹೇಳ್ತಲ್ಲ, ಬರೀ ಸ್ಲಮ್ ಬಂದಿಲ್ಲಿ, ಯಾರ ರಾಜುಗಲ್ಲಿದ್ದಿಲ್ಲಿ, ಯಾವುದನ್ನು ದಾಖಲೆ ಇರ್ಬೇಕು ತಾನೆ ಒಂದು ಮನೆ ಅಂತೇಳಿ. ನಾನೇ ಹೇಳ್ತೇವಲ್ವಾ, 2013 ಹಿಡ್ಕೊಂಡು 2018 187,000 ಮನೆಗಳು, ಅದೆಲ್ಲ ಒಂದು 1,000 ಮನೆ ಕೊಟ್ಟಿದ್ರೆ ತೋರಿಸ್ಬಿಡಲಿ ನನಗೆ. ಆಗಲಿಲ್ಲ ಅಂತ ಫಿನಿಶಿಂಗ್ ಸ್ಟೇಜ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಮಾಡ್ಬೇಕಾದ್ರೆ ಮಾಡಬೇಕಿಲ್ಲ, ಅವೇರ್ನೆಸ್ ಅಂತ. ಈಗ ನಾನೇ ನೀವು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀನಿ, ನಾನೇ ನೀವು ಹೋರಾಟ ಮಾಡ್ತಾ ಇದ್ದೀನಿ. ಈಗ ಮಂತ್ರಿಗಳು ಜವಾಬ್ದಾರಿ ಸ್ಥಾನ ಇದ್ರು, ನಮ್ಮ ಕರ್ತವ್ಯ ಆಗ್ತದೆ. ನನ್ನ ಅನಿಸಿಕೆ 1,000 ಮನೇನು ಅನಿಸಿಕೆ ಆಗಲಿಲ್ಲ. ಸ್ಲಮ್ ಬೋರ್ಡಲ್ಲಂತೂ 1,000 ಮನೇನು ಎಲ್ಲೂ ಹ್ಯಾಂಡ್ ಓವರ್ ಮಾಡಿಲ್ಲ, ಬಡವ್ರಿಗಂತೂ ಹ್ಯಾಂಡ್ ಓವರ್ ಮಾಡಿಲ್ಲ.